ചൈതന്യ ഭാസതാമനോ ഹൃദംബരെ അസ്ഥികൽത്തകൾ പോലും പ്രത്യത്യത കേസരി വ്യാസതീർത്ഥ ഗുരുഭൂയാ അസ്മദിഷ്ടാത്ത സിദ്ധിയെ തപോ വിദ്യാവിരദാദി സദ്ഗുണോകാകരാണ് വാദിരാജ ഗുരുവും വന്ദ്യ ഹൈക്യ സത്യധർമ്മരതായത ഭജതാം കൽപുരുഷായ നമതാം കാമധേനവേ ദുർവാദി ധ്വാന്തരവയേ വൈഷ്ണവേന്ദ്രീവരേന്ദ്രവേ ശ്രീരാഘവേന്ദ്ര ഗുരവേ നമോ ദയാളവേ ആപാദമൗളി പര്യന്തം ഗുരുണാമാപ്യം സ്മരേത് ജനവിഘ്നാഃ പ്രശ്യന്തി ചിത്യന്തം നമോ രസാഃ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ರಾಯಣ ಪಂಡಿತಾಚಾರ್ಯರು ಮಾಡಿರುವಂತಹ ಶ್ರೀ ಮಧ್ವವಿಜಯ ಮಹಾಕಾವ್ಯ ಅದರನಲ್ಲಿ 6ನೇ ಸರ್ಗ ಅದನ್ನು ನೋಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ 23ನೇ ಶ್ಲೋಕ ಅದಾಯಿತು. ಇವತ್ತು 24ನೇ ಶ್ಲೋಕ ಮಾಡಬೇಕು. ಇದು 6ನೇ ಸರ್ಗ ಶ್ರೀ ಮಧ್ವವಿಜಯದಲ್ಲಿ 23ನೇ ಶ್ಲೋಕದಲ್ಲಿ ಆಚಾರ್ಯರು ಎಲ್ಲ ಮಂದಿರಗಳಲ್ಲಿ ಇರುವ ದೇವತೆಗಳನ್ನು ಸಂದರ್ಶನ ಮಾಡ್ತಾ ಅವರ ಅಂತರ್ಯಾಮಿಯಾದ ನಾರಾಯಣ ನಮಸ್ಕಾರ ಮಾಡ್ತಾ ಬಂದು ಕೊನೆಗೆ ಉಡುಪಿ ನಗರಕ್ಕೆ ಬಂದು ಸೇರಿದರು ಅಂತ ಅಷ್ಟುವರೆಗೂ ಆಯಿತು. ಅಲ್ಲಿ ಬಂದ ಮೇಲೆ ಆಚಾರ್ಯರು ಏನು ಮಾಡಲಿಕ್ಕೆ ಮತ್ತು ಶುರು ಮಾಡಿದರು ಅನ್ನೋದನ್ನು 24ನೇ ಶ್ಲೋಕದಿಂದ 31ನೇ ಶ್ಲೋಕ 8 ಶ್ಲೋಕಗಳಲ್ಲಿ 6ನೇ ಸರ್ಗದಲ್ಲಿ 24ನಿಂದ 31 8 ಶ್ಲೋಕಗಳಲ್ಲಿ ವರ್ಣನೆ ಮಾಡಿ ಹೇಳ್ತಾರೆ. ಇದು ಬಹಳ ಅದ್ಭುತವಾಗಿ ಶ್ಲೇಷಾಲಂಕಾರ ಜೊತೆಲಿ ಕೂಡಿರುವಂಥದ್ದು, ಉಪಮಾಲಂಕಾರವೂ ಇದೆ. ನಾವು ಸಾಮಾನ್ಯವಾಗಿ ಒಂದು ಶ್ಲೋಕಕ್ಕೆ ಒಂದು ಅನ್ವಯ ಮಾಡ್ತೀವಿ, ಶ್ಲೋಕಕ್ಕೆ ಒಂದೊಂದು ಶ್ಲೋಕ ತಗೊಂಡು ಅದರ ಅನ್ವಯ ಮಾಡ್ತಾ ಬಂದಿದ್ದು ಸಾಮಾನ್ಯವಾಗಿ ಮಾಡುವಂಥದ್ದು. ಎರಡು ಶ್ಲೋಕಗಳಿಗೆ ಒಟ್ಟಿಗೆ ಅನ್ವಯ ಮಾಡಬೇಕಾಗಿ ಬಂದರೆ, ಸೊ ಇಲ್ಲಿ ದ್ವಾಭ್ಯಾಂ ಶ್ಲೋಕಾಭ್ಯಾಂ ಏಕಾನ್ವಯಂ ಯುಗ್ಮಂ ಅಂಥೇಳಿ, ಯುಗ್ಮ ಯುಗ್ಮ ಅಂತ, ಯುಗ್ಮ ಅಂದ್ರೆ ಜೋಡು, ಎರಡು ಶ್ಲೋಕಗಳಿಗೆ ಒಟ್ಟಿಗೆ ಅನ್ವಯ ಮಾಡಿದಾಗ ಅದಕ್ಕೆ ಯುಗ್ಮ ಅಂತ ಕರೀತಾರೆ. ಕ್ರಿಯಾಪದ ಒಂದು ಶ್ಲೋಕದಲ್ಲಿ ಇರುತ್ತೆ, ಅದು ಒಟ್ಟಿಗೆ ಭಾವ ಚೆನ್ನಾಗಿ ಪ್ರಕಟವಾಗುತ್ತೆ. ಆದ್ದರಿಂದ ಎರಡು ಶ್ಲೋಕಗಳಿಗೆ ಒಟ್ಟಿಗೆ ಮಾಡಿದ್ರೆ ಯುಗ್ಮ ಅಂತ ಕರೀತಾರೆ. 3 ಶ್ಲೋಕಗಳಿಗೆ ಏಕಾನ್ವಯ ಅಂದ್ರೆ ಎಲ್ಲದಕ್ಕೂ ಒಟ್ಟಿಗೆ ಸೇರಿ ಅನ್ವಯ ಮಾಡುವುದು, ಅರ್ಥ ಚೆನ್ನಾಗಿ ಹೊಂದಾವಣಿಕೆ ಆಗುತ್ತೆ, ಆ ಅರ್ಥವನ್ನು ತಿಳಿಯಲಿಕ್ಕೆ ಹಾಗೆ ಮಾಡುವುದು, ಅದಕ್ಕೆ ವಿಶೇಷಕ ಅಂತ ಕರೀತಾರೆ. 3 ಶ್ಲೋಕಗಳ ಏಕಾನ್ವಯ ಅಂದ್ರೆ ಒಟ್ಟಿಗೆ ಅನ್ವಯ ಮಾಡುವುದು ವಿಶೇಷಕ. 4 ಶ್ಲೋಕಗಳಿಗೆ ಒಟ್ಟಿಗೆ ಅನ್ವಯ ಮಾಡುವುದು ಅದಕ್ಕೆ ಕಲಾಪಕ, ಕಲಾಪಕ ಅಂತ ಕರೀತಾರೆ. 4 ಶ್ಲೋಕಗಳಿಗೆ ಏಕಾನ್ವಯ ಅಂದ್ರೆ ಒಟ್ಟಿಗೆ ಅನ್ವಯ ಮಾಡುವುದು ಕಲಾಪಕ ಅಂತ ಕರೀತಾರೆ. 4ಕ್ಕಿಂತಲೂ ಹೆಚ್ಚು, 5 ಇರ್ಬೋದು, 6, 7, 8, 9 ಎಷ್ಟಾದ್ರೂ ಇರಲಿ, 4ಕ್ಕಿಂತ ಹೆಚ್ಚು ಶ್ಲೋಕಗಳಿಗೆ ಏಕಾನ್ವಯ ಒಟ್ಟಿಗೆ ಅನ್ವಯ ಮಾಡುವುದು ಅದಕ್ಕೆ ಕುಳಕ ಅಂತ ಕರೀತಾರೆ. ಕುಳಕ ಕುಳಕ, ಈಗ ನಾವು ಇಲ್ಲಿ ಕುಳಕ ರೀತಿಯಲ್ಲಿ ಅಂದ್ರೆ ಈ 8 ಶ್ಲೋಕಗಳಿಗೆ ಏಕಾನ್ವಯ ಅಂದ್ರೆ ಒಟ್ಟಿಗೆ ನೋಡಬೇಕು ಅಂತೇಳಿ, ಏನು ಅದರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅದನ್ನು ಯಾಕೆ ಒಟ್ಟಿಗೆ ನೋಡಬೇಕು ಅಂತೇಳಿ ಇಲ್ಲಿ ಒಂದು ವರ್ಣನೆ ಮಾಡಿ ಹೇಳ್ತಾರೆ. ಆಚಾರ್ಯ ಮಧ್ವರು ವಾಯುದೇವರ ಅವತಾರ, 3ನೇ ಅವತಾರ. ಅವರ 2ನೇ ಅವತಾರ ಭೀಮಸೇನರಾಗಿದ್ದಾಗ ನಡೆದ ಒಂದು ವೃತ್ತಾಂತ, ಮಾಯಾದ್ಯೂತ ಆದ ಮೇಲೆ ದ್ರೌಪದಿಯನ್ನು ಅವಮಾನ ಮಾಡ್ತಾ ದುಶಾಸನ ತಲೆ ಕೂದಲು ಹಿಡ್ಕೊಂಡು ಎಳೆದು ಬಂದು ಸಭೆಯಲ್ಲಿ ಅವಮಾನ ಮಾಡ್ತಾನೆ. ಆವಾಗ ಭೀಮಸೇನ ದೇವರು ಪ್ರತಿಜ್ಞೆ ಮಾಡ್ತಾರೆ, ಭೀಷಣವಾದ ಪ್ರತಿಜ್ಞೆ, ಆ ದುಷ್ಟಾಸನ ಎದುರಿಸಿ ಇಳಿ ರಕ್ತ ಕುಡಿದೀನಿ ಅಂತ ಹೇಳಿ ಹಾಗೆ ಭಯಂಕರವಾದ ಪ್ರತಿಜ್ಞೆಯನ್ನು ಮಾಡ್ತಾರೆ. ಆಮೇಲೆ ಅದಕ್ಕೆ ಮೂಲಭೂತನಾಗಿರುವಂತಹ ಆ ದುರ್ಯೋಧನನ ಅವನ ಕೂಡ ತೊಡೆ ಮೇಲೆ ಬಂದು ದ್ರೌಪದಿ ಕೂಡ ಅಂತ ಹೇಳಿದಾಗ ಅವನು ತೊಡೆ ಮುರಿದೀನಿ ಅಂತ ಪ್ರತಿಜ್ಞೆ ಮಾಡ್ತಾರೆ. ಹೀಗೆ ಪ್ರತಿಜ್ಞೆಯನ್ನು ಮಾಡ್ತಾರೆ. ಹೀಗಾದರೆ ದ್ರೌಪದಿಗೆ ಅವಮಾನ ಮಾಡಿದಾಗ ಆ ದುರ್ಜನರನ್ನು ಶಿಕ್ಷಣ ಮಾಡ್ತೀನಿ ಅಂತ ಹೇಳಿಸಿ ಪ್ರತಿಜ್ಞೆ ಮಾಡಿದರೋ ಭೀಮಸೇನರಾಗಿ, ಈಗ ಮಧ್ವಾಚಾರ್ಯರು ಅವರು ಆ ದ್ರೌಪದಿಗೆ ವೇದ ಸಮೂಹದ ಅಭಿಮಾನಿ, ವೇದ ತತಿ, ವೇದ ಸಮೂಹ ಅಂತ ಯಾವುದು ಕರಿತೀವೋ ಅದರ ಅಭಿಮಾನಿ, ಶ್ರುತಿ ತತಿ ಅಂತ, ಶ್ರುತಿಗಳು ವೇದಗಳ ತತಿ ಸಮೂಹ, ಆ ಶ್ರುತಿಗಳ ಮಾನಿನಿ, ಆ ಅಭಿಮಾನಿ ಮಾನಿ, ಒಂದು ಸ್ತ್ರೀ ಜೊತೆಲಿ ಹೋಲಿಸಿದ್ರೆ ಆ ಮಾನಿನಿ, ಆ ಸ್ತ್ರೀ ಜೊತೆಲಿ ದ್ರೌಪದಿಯನ್ನು ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ. ದ್ರೌಪದಿಗೆ ಅವಮಾನ ಮಾಡಿದಾಗ ಭೀಮಸೇನರು ಹೇಗೆ ಪ್ರತಿಜ್ಞೆ ಮಾಡಿದರು, ಇಲ್ಲಿ ವೇದಗಳಿಗೆ ಅವಮಾನವಾಗುವುದಂದ್ರೆ ವೇದಕ್ಕೆ ಅಪಾರ್ಥವನ್ನು ಮಾಡಿ, ದುಷ್ಟವಾದ ಅರ್ಥಗಳನ್ನು ಮಾಡಿ, ಭಗವಂತನ ಮಹಿಮೆಯನ್ನು ಕಳವು ಮಾಡುವಂತಹ ಒಂದು ಪ್ರಸಂಗ ಬಂದರೆ ಅದು ಸರಿಯಲ್ಲ ಅಂತ ಹೇಳಿ ಅಲ್ಲಿ ದುಷ್ಟಾಸನ ಎದುರಿಸಿ ಇಳಿದೆ ಅಂದ್ರೆ ಇಲ್ಲಿ ಆಚಾರ್ಯರು ಯತಿಗಳು ಅಂತಹ ಆತರಹ ಪ್ರತಿಜ್ಞೆ ಅಲ್ಲ. ಇಲ್ಲಿ ಏನೇ ಅಂದ್ರೆ ಅಭಿಪ್ರಾಯ, ಆ ತಪ್ಪು ಅಭಿಪ್ರಾಯವನ್ನು ಖಂಡನೆ ಮಾಡ್ತೀನಿ, ಖಂಡನ ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಅಂದ್ರೆ ಯಾವುದು ಯಾವುದು ತಪ್ಪಾಗಿ ವ್ಯಾಖ್ಯಾನಿಸಲ್ಪಟ್ಟಿತೋ ಅವುಗಳನ್ನು ಸರಿಪಡಿಸುವುದಕ್ಕೆ ಆ ಖಂಡನಾತ್ಮಕವಾಗದು ಮಾಡುತ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಹೋಗ್ತಾರೆ ಅಂತ ಹೇಳಿದಾಗ
ಅದಕ್ಕೆ ಈ 8 ಶ್ಲೋಕಗಳಲ್ಲಿ ಆ ಅಡ್ಜೆಕ್ಟಿವ್ಸ್ ವಿಶೇಷಣಗಳು, ಆ ವೇದ ತತಿಗೂ ಒಂದೊಂದು ವಿಶೇಷಣವು ವೇದ ಸಮೂಹಕ್ಕೂ ಅನ್ವಯವಾಗುತ್ತೆ, ದ್ರೌಪದಿಗೂ ಅನ್ವಯವಾಗುತ್ತೆ. ಈ ಶ್ಲೋಕಗಳಲ್ಲೂ ನಾನು ಒಟ್ಟಿಗೆ ಆ ಶ್ಲೋಕಗಳನ್ನು ಓದಿಬಿಡ್ತೀನಿ, ಓದಿಬಿಟ್ಟು ಆ ಅನ್ವಯ ಅರ್ಥ ಹೇಗಿದೆ ಅನ್ನೋದನ್ನು ನೋಡೋಣ. ಅದು ಹೀಗಿದೆ 24ನೇ ಶ್ಲೋಕದಿಂದ: ಭೂಸುರ ಪ್ರವರ ಬುದ್ಧಿ ಸಮುದ್ಧಿ ಜಕ್ತಯುಕ್ತ ವಪುಷಂ ರುಚಿರಾಂಗೀಂ ಸೂತ್ರದೀಪ್ತಮಣಿ ಮಾಲಿಕಯಾಲಂ ಭೂಷಿತಾಂ ಭುವನ ಭೂಷಣ ಭೂತಾಂ ಪಾದ ಸುಂದರ ಪದಕ್ರಮ ಭಾವೈರ್ ಭಾಸಿತಾಂ ಪ್ರಕಟವರ್ಣ ಗುಣಾಢ್ಯಾಂ ಭಾರತೋತ್ತಮ ಭೃತಾಮನುರೂಪಾಚ್ಛಾದನಾಂ ಸಮಧಿಕ ಸ್ವರ ಶೋಭಾಂ ರಾಜಸೂಯ ಮುಖ ಸನ್ಮಖ ವೃತ್ತಾಂ ವಾಸುದೇವ ಗುಣ ನಿಷ್ಠಿತ ಭಾವಾಂ ಸರ್ವಧರ್ಮ ಪರಿಶಿಕ್ಷಣ ದಕ್ಷಾಂ ವಂದಿತಾಂ ಜನತಯಾ ಜನನೀವತ್ ಸಜ್ಜನೈ ಕತಿಪಯೈರ್ ಅತಿದೀನೈ ಚಾಲಿತೈ ಕಲಿಬಲಾಶುಭ ಮಾರ್ಗಾತ್ ಅಪ್ಯುಪೇಕ್ಷಿತ ವಿಕರ್ಷಣ ದುಃಖಾಂ ಸಾತಿಶೋಕಮಪಿ ಕೈಶ್ಚನ ದೃಷ್ಟಾಂ ವಾಸುದೇವ ಧರಣೀಧರ ನಾಥ ಇತ್ಯುಚ್ಚಕೈರಪಿ ಮುಹು ಪ್ರವದಂತೀಂ ಪೂರ್ಣ ಸದ್ಗುಣಮದಂ ಗತದೋಷಂ ಬಿಭ್ರತೀಂ ಹೃದಿ ವಿವಿಕ್ತಂ ಅಶೇಷಾತ್ ವಾರ್ಯತಾಂ ಬುಧಜನೈರ್ ನನು ಆಹಾ ನೈಷ ಧರ್ಮೈಹಿ ಸಾವಿದಧಾನಾಂ ಕೃಷ್ಣಲಾಲಿತ ಸಮಾಂ ಅನವದ್ಯಾಂ ಅಪ್ಯನನ್ಯ ಶರಣಾಂ ಶರಣೋತ್ತಾಂ ವೇದಿದಾಮಿವ ಪುರಾ ಭರತಾಗ್ರ್ಯಃ ಚ ಸ್ವಯಂ ಶ್ರುತಿ ತತಿಂ ಖಲು ದೃಷ್ಟ್ವಾ ಪುಷ್ಟ ಬುದ್ಧಿರಕರೋತ್ ಕರುಣಾಭಿರ್ ದುಷ್ಟ ಪಕ್ಷ ದಮನ ಸ್ಥಿರ ಸಂಧಾಂ ಅಂತ ಹೇಳಿ ಅಲ್ಲಿ ಮುಗಿಯುತ್ತೆ. ನೋಡಿ, ನೀವು ನೋಡಿದಾಗ ಈ ಪುಷ್ಟ ಬುದ್ಧಿ ಅಕರೋತ್ ಕರುಣಾಬ್ಧಿ ಪುಷ್ಟ ಬುದ್ಧಿ ಅಕರೋತ್ ಏನು ಮಾಡಿದ್ರು, ಅಕರೋತ್ ಮಾಡಿದ್ರು, ಏನು ಮಾಡಿದ್ರು ಅಂದ್ರೆ ದುಷ್ಟ ಪಕ್ಷ ದಮನ ಸ್ಥಿರ ಸಂಧಾಂ, ದುಷ್ಟ ಪಕ್ಷಗಳನ್ನು ದಮನ ಮಾಡುವ ಸ್ಥಿರವಾದ ದೃಢವಾದ ಪ್ರತಿಜ್ಞೆಯನ್ನು ಮಾಡಿದರು ಅಂತ ಹೇಳಿ ಬರುವಂಥದ್ದು. ಯಾರಿಗೆ ಇದು ಮಾಡಿದಾಗ ಯಾಕಂತ ಹೇಳಿದ್ರೆ, ವೇದಿದಾಮಿವ ಪುರಾ ಭರತಾಗ್ರಹ ತ ಸ್ವಯಂ ಶ್ರುತಿ ತದಿಂ ಖಲು ದೃಷ್ಟ ಭರತಾಗ್ರಹ ಭರತವಂಶದಲ್ಲಿ ಶ್ರೇಷ್ಠನಾದಂತಹ ಭೀಮಸೇನ ದೇವರು ಅವರು ಮಾಡಿದಂತೆ ಇವರು ಮಾಡಿದರು. ಅಂದ್ರೆ ಭೀಮಸೇನ ದೇವರಂತೆ ಮಧ್ವಾಚಾರ್ಯರು ಪ್ರತಿಜ್ಞೆ ಮಾಡಿದರು. ಅದಾದ್ರೆ ಭೀಮಸೇನ ದೇವರು ಇವರೇ ಭೀಮಸೇನ ದೇವರು, ಪೂರ್ವಾವತಾರದಲ್ಲಿ ಇವರೇ ಭೀಮಸೇನ ದೇವರು, ಪುರ ಅಂದ್ರೆ ಮುಂದೆ ಪೂರ್ವದಲ್ಲಿ ಭೀಮಸೇನ ದೇವರು ಮಾಡಿದಂತೆ ಇವರು ಪ್ರತಿಜ್ಞೆ ಮಾಡಿದರು. ಅಂದರೆ ಇಲ್ಲಿ ಇವ ಮಾಡಿದಂತೆ ಅವರು ಅಂದ್ರೆ ಭೀಮಸೇನ ದೇವರ ರೂಪದಲ್ಲಿ ಅಂತ ಹೇಳಿದ್ರೆ ಚೆನ್ನಾಗಿರುತ್ತಲ್ಲವ, ಹಾಗೂ ಅರ್ಥ ಬರುತ್ತೆ. ಯಾಕಂದ್ರೆ ಇವರು ಆಚಾರ್ಯ ಮಾದರು ಪುರಾ ಭರತಾಗ್ರಹ ಸ ಸ ಆ ಮಧ್ವಾಚಾರ್ಯರು ಸ್ವಯಂ ತಾವೇ ಪುರಾ ಭರತಾಗ್ರಹ, ಮುಂದೆ ಆ ಭರತ ವಂಶದಲ್ಲಿ ಶ್ರೇಷ್ಠರಾದ ಭೀಮಸೇನ ದೇವರಾಗಿದ್ದರು ಅಂತಲೂ ಅರ್ಥ. ಆದ್ದರಿಂದ ಇವರೇ ಭೀಮಸೇನ ದೇವರಾಗಿದ್ದರು. ಮತ್ತೆ ಇವ ಅನ್ನುವುದು ಯಾಕೆ ಅಂದ್ರೆ ವೇದಿಜಾಮಿವ ಅಂದ್ರೆ ದ್ರೌಪದಿಯನ್ನು ಅವಮಾನ ಮಾಡಿದಾಗ ಶ್ರುತಿ ತತಿಂ ಖಲು ದೃಷ್ಟ ಶ್ರುತಿ ತತಿ ಅಂದರೆ ಅವನಿತರಾದ ದ್ರೌಪದಿಯನ್ನು ನೋಡಿ ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿದಂತೆ ಅವಮಾನಿತ ಅವಮಾನ ಅಂದ್ರೆ ನೋಡ್ರಿ ಇನ್ಸಲ್ಟಿಂಗ್ ಅಂತ, ಮಾನ ಅಂದ್ರೆ ಪ್ರಮಾಣ, ಮಾನ ಅವಮಾನ ಅಂದ್ರೆ ತಪ್ಪು ಪ್ರಮಾಣಗಳಿಂದ ಶ್ರುತಿ ತತಿಯನ್ನು ಅವಮಾನ ಮಾಡಿದಂತೆ, ತಪ್ಪು ಪ್ರಮಾಣಗಳಿಂದ ಆ ತಪ್ಪು ಅವಮಾನ ಹೇಳಿ ಅಪ್ರಮಾಣಗಳಿಂದ ಅದನ್ನು ಅರ್ಥ ಮಾಡಿದ್ದಾರೆ ಅಂತ ಹೇಳಿ ಅದನ್ನು ನೋಡಿದವರಾಗಿ ಇವರು ಪ್ರತಿಜ್ಞೆಯನ್ನು ಮಾಡಿದರು. ಆ ಶ್ರುತಿ ತತಿ ಎಂಥದ್ದು? ಆ ವೇದಿಜ ಅಂದ್ರೆ ದ್ರೌಪದಿ ದೇವಿ, ದ್ರೌಪದಿಯ ವೇದಿ ಅಂದ್ರೆ ಆ ಯಜ್ಞ ವೇದಿಕೆ, ವೇಯಲ್ಲಿ ಹುಟ್ಟಿ ಬಂದ ದೇವಿ ವೇದಕ್ಕೆ ಅಭಿಮಾನಿನಿ. ಆದ್ದರಿಂದ ಭಾರತೀ ದೇವಿ ಅವತಾರವಾದ ದ್ರೌಪದಿಯನ್ನು ವೇದ ಸಂಹದ್ದದಲ್ಲಿ ಹೋಲಿಸುವುದು ಕೂಡ ಬಹಳ ಸುಂದರವಾಗಿ ಯುಕ್ತಿಯುಕ್ತವಾದಂತಹ ಹೋಲಿಕೆ. ಆದ್ದರಿಂದ ಭೀಮಸೇನ ದೇವರೇ ಸಾಕ್ಷಾತ್ ಮಧ್ವಾಚಾರ್ಯ, ಮಧ್ವಾಚಾರ್ಯನನ್ನು ಭೀಮಸೇನ ದೇವರದಲ್ಲಿ ಹೋಲಿಸುವುದು ಬಹಳ ಯುಕ್ತಿಯುಕ್ತವಾಗಿದೆ. ಈ ವಿಧವಾಗಿ ಅವರಿಗೆ ಪುಷ್ಟ ಬುದ್ಧಿ ಆಚಾರ್ಯ ಬುದ್ಧಿ ಅವರ ಹೆಸರೇ ಪುಷ್ಟ ಬುದ್ಧಿ. ಭೀಮಸೇನ ದೇವರ ಒಳ್ಳೆ ಭೀಮಸೃಪ್ತ ಮಹಾಪಂಡಿತರು ಅಂತೇಳಿ ಅವ್ರಿಗೆ ಕೀರ್ತಿ ಇದೆ. ನಾವು ಕೇಳಿದ್ದೀವಿ ಭೀಮಸೇನ ದೇವರು ದೊಡ್ಡ ಜ್ಞಾನ ಅಂದ ಅಂತಹ ಜ್ಞಾನಿಗಳು ಅವರು ಕೂಡ ಪುಷ್ಟ ಬುದ್ಧಿಗಳ ಅವರ ಪುಷ್ಟ ಬುದ್ಧಿಯಿಂದ ಅಂದ್ರೆ ಅವರು ಪ್ರತಿಜ್ಞೆ ಅರ್ಥ ಒಂದೊಂದು ಶ್ಲೋಕಕ್ಕೆ ಒಂದು ಆ ಒಂದೊಂದು ವಿಶೇಷ ಇವೆಲ್ಲವೂ ವಿಶೇಷಣಗಳಷ್ಟೇ.
24ನಿಂದ 30ನೇ ಶ್ಲೋಕದವರೆಗೂ ಇರುವುದೆಲ್ಲ ವಿಷಯ 31ನಿಂದ ಇವೆಲ್ಲವೂ ಕೂಡ ದ್ರೌಪದಿಯನ್ನು ಸಮೂಹವನ್ನು ಒಂದೊಂದು ಒಂದೊಂದು ವಿಶೇಷಣ. ಆದ್ದರಿಂದ ಆ ವಿಶೇಷಣಗಳೆಲ್ಲ ಇರುವಂತಹ ದ್ರೌಪದಿಯನ್ನು ನೋಡಿ ವೇದ ಸಮೂಹವನ್ನು ನೋಡಿ ಅಂತ ಅರ್ಥ ಬರುತ್ತೆ. ಆದ್ದರಿಂದ ಅನ್ವಯ ಸುಲಭ ಅನ್ವಯ ಭೂಸುಲಭ ಅಂದ್ರೆ ಈ 8 ಶ್ಲೋಕಗಳಿರುವಂತಹ ಈ ಎರಡೆರಡು ಬರುವಂತಹ ಶ್ಲೇಷ ಅಲಂಕಾರ ಇದೆ. ಆದ್ದರಿಂದ ಅದರ ಭಾಗದಲ್ಲಿ ಆಟಿದರೆ ಒಂದು ಸಂಕ್ಷೇಪ ವ್ಯಾಖ್ಯಾನಕ್ಕೆ ಬರುವುದಿಲ್ಲ, ಅದರಲ್ಲಿ ಇರುವ ವಿಶೇಷ ಅಂಶಗಳನ್ನು ತೋರಿಸುವಂತಹ ಶಬ್ದ ಇದನ್ನು ಪ್ರಕಾಶ ಅಂತೇಳಿ ಅದನ್ನು ಮಾಡಿದ್ದಾರೆ. ಆ ಭಾವಪ್ರಕಾಶದಲ್ಲಿ ನಾರಾಯಣ ಪಂಡಿತಾಚಾರ್ಯರು ನೋಡಿ ಆಯ್ತು ಶ್ಲೋಕದಲ್ಲಿ ಆ ಶ್ರೀ ಭೂಸುರರು ಅಂದ್ರೆ ಮನಸ್ಸು ಪ್ರವಾಹ ಹೇಳಿದಾಗ ಭ್ರಷ್ಟರಾದವರು ಯಾರವರು ದ್ರೌಪದಿಯ ವಿಷಯದಲ್ಲಿ ಇದರಲ್ಲಿ ಏನಂದ್ರೆ ವೇದ ಸಮೂಹದ ವಿಷಯದಲ್ಲಿ ವೇದ ಮಂತ್ರಗಳಿಗೆ ಮಂತ್ರ ದ್ರಷ್ಟರಿರ್ತಾರೆ. ಶ್ರುತಿ ದ್ರಷ್ಟಾರಹ ಮುನಯ ಅಂತೇಳಿ ವಿಶ್ವಾಮಿತ್ರಾದಿ ಋಷಿಗಳು ಮಂತ್ರ ದ್ರಷ್ಟರು ಯಾರಿದ್ದಾರೋ ಅವರು ಶ್ರುತಿ ದ್ರಷ್ಟಾರರು, ಶ್ರುತಿಯನ್ನು ಕಂಡವರು. ಆದ್ದರಿಂದ ಆ ಮುನಿಗಳು ಅವರನ್ನು ಭೂಸುರ ಪ್ರವರರು ಬ್ರಾಹ್ಮಣ ಶ್ರೇಷ್ಠರು ಅಂತ ಕರೆಯಬಹುದು. ಅವರು ಬ್ರಾಹ್ಮಣ ಶ್ರೇಷ್ಠರು ಅಂದ್ರೆ ದ್ರೌಪದಿಯನ್ನು ದ್ರುಪದ ಮಹಾರಾಜ ಯಜ್ಞ ಮಾಡಬೇಕಾಗಿ ದ್ರೌಪದಿಯನ್ನು ವೇದಿ ಯಜ್ಞ ವೇದಿಯಿಂದ ಹುಟ್ಟಿ ಬರುವಂತೆ ಮಾಡಿದ್ದಾರೆ. ಅಯೋನಿದಳು ಹಾಗೆ ಬಂದಿದ್ಲು ದ್ರೌಪದಿ. ಆದ್ದರಿಂದ ಅದು ಆ ಯಜ್ಞವನ್ನು ನಡೆಸಿ ಆ ಯಾಜ ಉಪಯಾಜರು ಅವರು ಅದನ್ನು ಮಾಡ್ತಾರೆ, ಯಜ್ಞವನ್ನು ಮಾಡಿಸ್ತಾರೆ. ಆದ್ದರಿಂದ ಯಾಜೋಪಯಾಜರು ಅಂತ ಹೇಳಿ ಅದಕ್ಕೆ ಬಂದು ಯಜ್ಞ ಮಾಡಿಸಿದವರು ಯಾರಿದ್ದಾರೋ ಅವರು ಈ ಭೂಸುರ ಪ್ರವರರು. ಆದ್ದರಿಂದ ಇಬ್ಬರಿಗೂ ಅನ್ವಯವಾಗುತ್ತೆ, ಭೂಸುರ ಪ್ರವರರು ಇಬ್ಬರು ಆಗಿದ್ದಾರೆ ಅಂತ ಹೇಳಿ ಇಡೀ ಶಬ್ದದ ಏನು ಅಂತ ಇದು ಭಾವಪ್ರಕಾಶದಲ್ಲಿ ಹೇಳಿದ ಮಾತುಗಳು ಸೂಚನೆಗಳೆಲ್ಲ ಕೊಡ್ತಾ ಹೋಗಿದ್ದಾರೆ. ಆದ್ದರಿಂದ ಇಷ್ಟು ಅದಾದ ಮೇಲೆ ಅಂಗಾನಿ ಅಂಗಗಳು, ಅಂಗಗಳು ಅಂತ ಹೇಳಿದ್ರೆ ವೇದ ಸಮೂಹದ ವಿಷಯದಲ್ಲಿ ವೇದಾಂಗಗಳು ಶಿಕ್ಷಾ ನಿರುಕ್ತ ವ್ಯಾಕರಣ ಜ್ಯೋತಿಷ ಈ ಆರು ಷಡಂಗಗಳು ಯಾವ್ದಿದ್ರು ಅದಕ್ಕೆ ವೇದಾಂಗಗಳು ಅಂತ ಹೇಳಿ ಕರೀತಾರೆ. ಆದ್ದರಿಂದ ಈ ವೇದಾಂಗಗಳು ಅವು ಭಾರತೀಯ ವಿಷಯದಲ್ಲಿ ಅಂದ್ರೆ ದ್ರೌಪದಿಯ ವಿಷಯದಲ್ಲಿ ಭಾರತೀಯ ಅವತಾರಗಳಾದ ದ್ರೌಪದಿಯ ವಿಷಯದಲ್ಲಿ ಅಂಗಗಳು ಅಂತ ಹೇಳಿದ್ರೆ ಕರತೆ ಕೈ ಈ ಕಾಲು ಅವಳ ಅಂಗಗಳು ಅವಳ ಅವಯವಗಳು. ಆದ್ದರಿಂದ ಅವುಗಳ ನೀವು ಅಂತೇಳಿ ಆದ್ದರಿಂದ ಆ ವಿಧವಾಗಿ ಸೂತ್ರ ದೀಪ್ತಮಣಯ ಅಂತೇಳಿ ಸೂತ್ರಾಣಿ ಏವ ದೀಪ್ತಮಣಯ ಅಂತೇಳಿ ವೇದಗಳ ವಿಷಯದಲ್ಲಿ ಬ್ರಹ್ಮಸೂತ್ರಗಳೇ ಅದಕ್ಕೆ ದೀಪ್ತ ಪ್ರಕಾಶಿಸುವಂತಹ ಮಣಿಗಳು. ಆ ಬ್ರಹ್ಮಸೂತ್ರಗಳನ್ನುವ ಪ್ರಕಾಶಮಾನವಾದ ಮಣಿಗಳು ಉಳ್ಳದ್ದು ವೇದಗಳು. ಅಂದ್ರೆ ವೇದಗಳು ಅವು ಸ್ವತಃ ಪ್ರಮಾಣ ಇರುವಂಥದ್ದು. ಆ ವೇದಗಳ ಪ್ರಾಮಾಣ್ಯವನ್ನು ನಿರ್ಣಯ ಮಾಡುವಂಥದ್ದು ನಿರ್ಣಾಯಕ ಗ್ರಂಥ ಅದು ಬ್ರಹ್ಮಸೂತ್ರಗಳು. ಬ್ರಹ್ಮಸೂತ್ರಗಳು ವೇದದ ಅರ್ಥ ಹೀಗೆ ಅಂತ ನಿರ್ಣಯ ಮಾಡುತ್ತೆ. ಆದ್ದರಿಂದ ಆ ವೇದದ ಮಂತ್ರಗಳ ಅರ್ಥ ನಿರ್ಣಯ ಮಾಡುವಂತಹ ಬ್ರಹ್ಮಸೂತ್ರಗಳೇ ಅದಕ್ಕೆ ಮಣಿಗಳಾಗಿವೆ. ಆದ್ದರಿಂದ ಸೂತ್ರಾಣಿಯೇ ವದೀಪ್ತಮಣಯ ಅದು ವೇದ ವಿಷಯದಲ್ಲಿ. ಸೂತ್ರ ಅಂದ್ರೆ ದಾರ ಅಂತ ಗುಣ ದಾರ ಸ್ಟ್ರಿಂಗ್ ಅಂತ ನೋಡ್ರಿ. ಅದಕ್ಕೆ ದೀಪ ಪ್ರಕಾಶಿಸುವ ಮಣಿಗಳನ್ನು ಹೋಲಿಸಿ ಅದನ್ನು ಹಾರಗಳಾಗಿ ಹಾಕೊಂಡಿದ್ದಾಳೆ. ಆದ್ದರಿಂದ ಮಣಿಹಾರಗಳನ್ನು ಹಾಕೊಂಡಿದ್ದಾಳೆ ಅಂದರೆ ದ್ರೌಪದಿ ದೇವಿ ಅವಳು ಸೂತ್ರ ಮಣಿಗಣ ಅದರಿಂದ ಅಲಂಕೃತಳಾಗಿದ್ದಾಳೆ ಅಂತೇಳಿ ಹೀಗೆ ಅಲ್ಲಿ ಹೇಳಿದ್ದಾರೆ 24ನೇ ಶ್ಲೋಕಕ್ಕೆ. 25ನೇ ಶ್ಲೋಕಕ್ಕೆ ಭಾವ ಪ್ರಕಾಶಕದಲ್ಲಿ ಪಾದ ಸುಂದರ ಪದಕ್ಕ ಭಾವೈಹಿ ಅಂತ ಹೇಳಿದಾಗ ಪಾದಗಳು ವೇದ ಮಂತ್ರಗಳಲ್ಲಿ ಪಾದಗಳು ಅಂದ್ರೆ ಒಂದೊಂದು ಶ್ಲೋಕಕ್ಕೂ 4 ಪಾದಗಳಿರುತ್ತೆ. ಅದರಿಂದ ಅಲ್ಲಿ ಪಾದಗಳಿದೆ. ಆದ್ದರಿಂದ ಪಾದೈಹಿ ಸುಂದರ ಪದೈಹಿ ಕ್ರಮೈಹಿ ತದ್ ಅಭಿಪ್ರಾಯಿಷ್ಟ ಅಂತೇಳಿ ಪಾದಗಳಿಂದ ಸುಂದರ ಪದ ಕ್ರಮಗಳಿಂದ ಪದಕ್ರಮ ಆರ್ಡರ್ ಆಫ್ ದ ವರ್ಡ್ಸ್ ಲೆಟರ್ಸ್ ಇರುತ್ತೆ ನೋಡಿ. ಅದು ಹಾಗೇ ಹೇಳ್ಬೇಕು ವೇದಗಳು ಹಾಗೇ ಉಚ್ಚಾರಣ ಮಾಡ್ಬೇಕು. ಆದ್ದರಿಂದ ಆ ಕ್ರಮ ಉಚ್ಚಾರಣ ಕ್ರಮ ಪದಕ್ರಮ ಎಲ್ಲ ಕೂಡ ವೇದಗಳಲ್ಲಿ ಅದೇ ವಿಧವಾಗಿದೆ. ಆದ್ದರಿಂದ ಆ ವೇದ ವಿಷಯದಲ್ಲಿ ಹಾಗೆ ದ್ರೌಪದಿಯ ವಿಷಯದಲ್ಲಿ ಚರಣ ಸುಂದರ ವಿನ್ಯಾಸ ಕ್ರಮ ವಿಲಾಸ ಪದ ಸುಂದರ ಪದಕ್ರಮ ಅಂದ್ರೆ ಸುಂದರ ಅವಳು ಎರಡು ಪಾದಗಳು ಎರಡು ಚರಣಗಳಿಂದ ಸುಂದರವಾದ ವಿನ್ಯಾಸದಲ್ಲಿ ಅವಳ ಪದಕ್ರಮ ಅವಳು ನಡೆಯುವುದ ರೀತಿ ಎಲ್ಲವೂ ಕೂಡ ಸುಂದರವಾಗಿದೆ ಭಾವ ಪ್ರಕಟನವಾಗತ್ತೆ. ಆ ವಿಧವಾಗಿ ಇರುವಂತಹ ದ್ರೌಪದಿ ಅಂತೇಳಿ ದ್ರೌಪದಿಯ ವಿಷಯದಲ್ಲಿ ಅದೇ ವಿಧವಾಗಿ ಭಾರತ ಉತ್ತಮ ಯೇಷು ಶಾಸ್ತ್ರೇಶು ಭಾರತೋತ್ತಮ ಭೃತಾಂ ಅಂತ ಹೇಳಿದಾಗ ಉತ್ತಮವಾದ ಭಾರತ ಅಂದ್ರೆ ಭಾರತ ಮಹಾಭಾರತ ಅದು ವೇದಗಳಕ್ಕೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ ಹೇಳಿದಂತೆ ಭಾರತ ಉತ್ತಮ ಯೇಷು ಶಾಸ್ತ್ರೇಶು ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಇತಿ ಚ. ಆದ್ದರಿಂದ ಅಂತಹ ಮಹಾಭಾರತದಿಂದ ಉತ್ತಮವಾದ ಮಹಾಭಾರತದಿಂದ ಕೂಡಿರುವಂತದ್ದು ವೇದ ಸಮೂಹ. ಅದೇ ದ್ರೌಪದಿಯ ವಿಷಯದಲ್ಲಿ ಭಾರತೋತ್ತಮರು ಅಂದ್ರೆ ಭಾರತೋತ್ತಮರು
ಅಂದರೆ ಭಾರತ ಮಹಾಭಾರತ ಸಮಯದಲ್ಲಿ ಮಹಾಭಾರತದಲ್ಲಿ ಇಲ್ಲ ಭಾರತ ದೇಶದಲ್ಲಿ ಉತ್ತಮರಾದವರು ಇಲ್ಲ ಭರತ ವಂಶದಲ್ಲಿ ಉತ್ತಮರಾದವರು ಪಾಂಡವರು, ಭರತ ವಂಶ ಉತ್ತಮರು ಪಾಂಡವರು, ಅವರಿಂದ ಧರಿಸಲ್ಪಟ್ಟವಳಾಗಿದ್ದಾಳೆ. ಆದ್ದರಿಂದ ಆಯುಧವಾಗಿ ಆಚ್ಛಾದನಂ ಗೂಹನಂ ವೃಷಲಾದಿಷು ನಿವಸನಂ ಚ ಅಂತೇಳಿ, ಆಚ್ಛಾದನ ಕವರ್ ಮಾಡು ಅಂದ್ರೆ ಚೆನ್ನಾಗಿ ಮರೆ ಮಾಡಿಕೊಂಡಿರುವುದು. ವೇದಗಳು ಅವು ಅದನ್ನು ಪ್ರೊಟೆಕ್ಟ್ ಮಾಡಬೇಕಂದ್ರೆ ಅನರ್ಹರಿಗೆ ಅದನ್ನು ಉಪದೇಶ ಮಾಡಬಾರದು, ಯೋಗ್ಯರಾದವರಿಗೆ ಮಾತ್ರ ಉಪದೇಶ ಮಾಡುವುದರ ಮೂಲಕವಾಗಿ ವೇದಗಳಿಗೆ ಆಚ್ಛಾದನ ಸಹಜವಾದ ಅಂತಹ ಆಚ್ಛಾದನ ಇದೆ. ಆಚ್ಛಾದನ ಕವರಿಂಗ್ ಕನ್ಸೀಲಿಂಗ್, ಆ ವೇದಗಳನ್ನು ಹೇಗೆ ಅದನ್ನು ರಹಸ್ಯವಾಗಿಡುವುದಂದ್ರೆ ಅದು ಅಪಾರ್ಥಗಳು ಮಾಡದೆ ಎಲ್ಲರ ಯಾರ ಕೈಯಿಂದ ಆ ಕೈ ಬರಬಾರದು ಅನ್ನುವ ಒಂದು ನಿಯಮ ಇಟ್ಕೊಂಡು ಆ ವೇದಗಳನ್ನು ರಕ್ಷಣೆ ಮಾಡ್ತಾ ಬಂದಿದ್ದಾರೆ. ದ್ರೌಪದಿಯ ವಿಷಯದಲ್ಲಿ ಒಳ್ಳೆ ವಸ್ತ್ರಗಳಿಂದ ಅವಳು ಒಳ್ಳೆ ವಸ್ತ್ರ ಚೆನ್ನಾಗಿರುವ ವಸ್ತ್ರದಿಂದ ಅವಳು ಕವರ್ ಮಾಡಲ್ಪಟ್ಟಿದ್ದಾಳೆ, ಅದರಿಂದ ಆಚ್ಛಾದಿತಳಾಗಿದ್ದಾಳೆ, ಮುಚ್ಚಲ್ಪಟ್ಟವಳಾಗಿದ್ದಾಳೆ ಅಂತ ದ್ರೌಪದಿಯ ವಿಷಯದಲ್ಲಿ. ಈ ವಿಧವಾಗಿ ಆ ಗೂಹನ ಅಂದ್ರೆ ಮರೆ ಮಾಡಿ ಇರುವಂಥದ್ದು ಅದು ವೇದಗಳಿಗೂ ಇದೆ ದ್ರೌಪದಿಗೂ ಇದೆ ಅಂತೇಳಿ ಹೀಗೆ ಇಲ್ಲಿವರೆಗೂ ನಾವು ನೋಡೋಣ. ಆಮೇಲೆ 26-27 ಆಮೇಲೆ ನೋಡೋಣ. ಇವತ್ತು ಪ್ರಾಬಬ್ಲಿ ಇಷ್ಟು ಮಾತ್ರ 24 ಒಂದು ಶ್ಲೋಕನೇ ಆಗಬಹುದು ಇವತ್ತು. 24ನೇ ಶ್ಲೋಕ ಅದರ ಇರುವ ಒಂದೊಂದು ಶಬ್ದಗಳನ್ನು ಒಡೆದು ನೋಡಿ ಅದು ವೇದ ಸಮೂಹಕ್ಕೂ ಹೇಗೆ ಅನ್ವಯವಾಗತ್ತೆ, ಭಾರತೀಯ ಅವತಾರಳಾದಂತಹ ದ್ರೌಪದಿ ದೇವಿ, ವೇದಾಭಿಮಾನಿ ಭಾರತಿ ದೇವಿ, ಅದರ ಅವತಾರಳಾದ ದ್ರೌಪದಿ ದೇವಿಗೆ ಹೇಗೆ ಅನ್ವಯವಾಗತ್ತೆ ಒಂದೊಂದು ಅನ್ನುವುದನ್ನು ನಾವು ನೋಡೋಣ. ಇಲ್ಲಿ ಶಬ್ದ ಭೂಸುರ ಪ್ರವರ ಬುದ್ಧಿ ಸಮುದ್ಧಿ ವ್ಯಕ್ತ ಯುಕ್ತ ವಪುಷಂ ಅನ್ನುವ ವಿಶೇಷಣ. ಇದು ವೇದ ಸಮೂಹಕ್ಕೆ ಹೇಗೆ, ಆಮೇಲೆ ದ್ರೌಪದಿಗೆ ಹೇಗೆ ಅಂತೇಳಿ ನೋಡೋಣ. ಇಲ್ಲಿ ಭೂಸುರ ಪ್ರವರಾಹ ಶ್ರುತಿದ್ರಷ್ಟಾರಾಹ ಮಹರ್ಷಯ ತೇಷಾಂ ಬುದ್ಧಿ ಸಮೃದ್ಧಿ ಅಭಿವ್ಯಕ್ತ ಯುಕ್ತ ಸ್ವರೂಪ ಅಂತೇಳಿ, ಭೂಸುರ ಪ್ರವರರು, ಭೂಸುರ ಪ್ರವರ ಬುದ್ಧಿಗೆ ಅವರ ಬುದ್ಧಿಯಲ್ಲಿ ಬಂದು ಅದರಿಂದ ಸಮೃದ್ಧಿಗೊಂಡಿರುವಂತಹ ಅಂದ್ರೆ ಅವರಿಗೆ ಬುದ್ಧಿಗೆ ಗೋಚರವಾಯಿತು, ಮಂತ್ರ ದ್ರಷ್ಟರಾದರು, ಮಂತ್ರ ದೇವತೆ ಅವರ ಮುಂದೆ ಸಾಕ್ಷಾತ್ಕಾರವಾಗಿ ಮಂತ್ರವನ್ನು ಹೇಳುವುದರ ಮೂಲಕ ಅವರ ಮಂತ್ರ ಕೇಳಲ್ಪಟ್ಟಿತು, ಅವರಿಂದ ಮಂತ್ರ ನೋಡಲ್ಪಟ್ಟಿತು ಕೇಳಲ್ಪಟ್ಟಿತು, ಮಂತ್ರ ದೇವತೆ ಕಣ್ಣು ಮುಂದೆ ಸಾಕ್ಷಾತ್ಕಾರವಾಗಿ ಮಂತ್ರ ದೇವತೆ ಮಂತ್ರವನ್ನು ಉಚ್ಚಾರಣೆ ಮಾಡಿದಾಗ ಅದು ಅವ್ರ ಕಿವಿಗೆ ಬಿತ್ತು. ಈ ವಿಧವಾಗಿ ಶ್ರವಣ ದರ್ಶನ ಎರಡೂ ಆಯಿತು ಅವರಿಗೆ. ಅಂತಹ ಅವರ ಬುದ್ಧಿಗೆ ಬುದ್ಧಿಯಿಂದ ಆ ಲೋಕಕ್ಕೆ ಅದು ಬಂದು ಸೇರಿತು, ಆ ವಿಧವಾಗಿ ಸಮೃದ್ಧಿಗೊಂಡು ಒಂದು ಸಮೃದ್ಧವಾದಂತಹ ವ್ಯಕ್ತ ಅಂದ್ರೆ ಅಭಿವ್ಯಕ್ತವಾದ ಮ್ಯಾನಿಫೆಸ್ಟೇಷನ್, ಆ ವಿಧವಾಗಿ ವೇದಗಳು ಅಂದ್ರೆ ಅನಾದಿ ವೇದಗಳು, ಯಾವುದು ವೇದಗಳು ಅಲ್ಲಿ ಅವರಿಗೆ ಮಂತ್ರದಷ್ಟಕ್ಕೆ ಕಾಣಿಸಿದಾಗ ಶುರು ಆಯ್ತಂತ ಅಲ್ಲ, ಅದು ಮತ್ತೂ ಗೋಚರವಾಗುವುದಷ್ಟೇ, ಪುನಃ ಅಭಿವ್ಯಕ್ತಿ, ಅದಕ್ಕೆ ಅಭಿವ್ಯಕ್ತಿ ಮ್ಯಾನಿಫೆಸ್ಟೇಷನ್ ಅಂತೀವಿ. ಅಂದ್ರೆ ಯಾವಾಗಲೂ ಇರುವ ವೇದಗಳು ಮತ್ತು ಕಾಣಿಸಲ್ಪಟ್ಟವು, ಅವರಿಂದ ನೋಡಲ್ಪಟ್ಟವು, ಈ ವಿಧವಾಗಿ ಅದು ಅಭಿವ್ಯಕ್ತವಾಯಿತು ಅಂತ ಹೇಳಿ, ಅದನ್ನು ವ್ಯಕ್ತ ಅಭಿವ್ಯಕ್ತವಾಗಿ ಅದರ ಮೂಲಕವಾಗಿ ಯುಕ್ತ ವಪುಷಂ ಯೋಗ್ಯವಾದಂತಹ ಒಂದು ಆಕಾರವನ್ನು ಪಡಿತು ವೇದಗಳು. ಅದಕ್ಕೆ ಯುಕ್ತ ಸ್ವರೂಪ ಯೋಗ್ಯ ಸ್ವರೂಪವನ್ನು ಪಡೆದಂತಹದ್ದು ಅದು ವೇದಗಳಿಗೆ ಅನ್ವಯವಾಗುವ ವಿಶೇಷಣ. ಅದನ್ನು ದ್ರವ್ಯ ವಿಷಯದಲ್ಲಿ ಭೂಸುರ ಪ್ರವರಯೋಹೋ ಇಬ್ಬರು ಯಾಜ ಉಪಯಾಜರು ಅನ್ನುವ ಬ್ರಾಹ್ಮಣ ಶ್ರೇಷ್ಠರು, ಇಬ್ಬರು ಬ್ರಾಹ್ಮಣ ಶ್ರೇಷ್ಠರ ಬುದ್ಧಿ ಸಮೃದ್ಧಿಯ ಅವರ ಸಮೃದ್ಧವಾದಂತಹ ಬುದ್ಧಿ, ಒಳ್ಳೆ ಜ್ಞಾನಿ ಅವರು, ಒಳ್ಳೆ ಜ್ಞಾನಿಗಳಾಗಿದ್ದಾರೆ, ಅವರ ಬುದ್ಧಿಗೆ ತೋರಿರುವಂತಹ ಅವರು ಆ ಯಜ್ಞವನ್ನು ಮಾಡಿಸಿ ದ್ರುಪದ ಮಹಾರಾಜನ ಜೊತೆಯಲ್ಲಿ ಆದ ದುಷ್ಟದುನ್ಯ ದ್ರೌಪದಿ ಅವರು ಹುಟ್ಟಿ ಬರುವಂತೆ ಮಾಡ್ತಾರೆ. ಆದ್ದರಿಂದ ಅವರ ಬುದ್ಧಿಗೆ ಗೋಚರವಾಗಿರುವಂತಹ ಬುದ್ಧಿ ಆಧಿಕ್ಯೇನ ಬುದ್ಧಿ ಸಮೃದ್ಧಿಯ ಅವರ ಅಧಿಕವಾದ ಬುದ್ಧಿಗೆ ಗೋಚರವಾಗಿ ಪತ್ನ್ಯಾ ಪ್ರಾಶ್ಯ ಹವಿಷಃ ವಹನೌ ಓಮೇನ ಇದು ಯಾವತ್ ಅಭಿವ್ಯಕ್ತಂ ಯುಕ್ತ ಸ್ವರೂಪ. ಅಂದರೆ ಅವರ ಬುದ್ಧಿಯಿಂದ ಅವರು ಯಜ್ಞವನ್ನು ಮಾಡಿಸಿದಾಗ ಆ ಪತ್ನಿ ಅವಳು ಪತ್ನಿಯನ್ನು ಕರೀತಾರೆ, ಅವಳು ಎಲ್ಲಿ ಹೊರಗೆ ಇನ್ನೊಂದು ಕಾರ್ಯ ಮಾಡಲಿಕ್ಕೆ ಆ ಸ್ನಾನ ಮಾಡಲಿಕ್ಕೆ ಯಾವುದಕ್ಕೂ ಒಂದಕ್ಕೂ ಸ್ವಲ್ಪ ದೂರ ಹೋಗಿರ್ತಾಳೆ, ಪತ್ನಿ ಇಲ್ಲ ಅಂತ ಹೇಳಿ ಅಲ್ಲಿಯೇ ಅವರು ಆ ಯಜ್ಞವನ್ನೇ ಆ ಹವಿಸ್ಸಲ್ಲಿ ಹಾಕಿ ಆ ಬೆಂಕಿಯಲ್ಲಿಯೇ ಆ ಹೋಮದ ಮೂಲಕವಾಗಿ ಆ ದ್ರೌಪದಿ ಅಭಿವ್ಯಕ್ತಳಾಗುವಂತೆ ದ್ರೌಪದಿ ಹೊರಗೆ ಬರುವಂತೆ ಅವಳಿಗೆ ಒಂದು ಶರೀರವನ್ನು ಕೊಡ್ತಾರೆ. ಆದ್ದರಿಂದ ಆ ವಿಧವಾಗಿ ಅಭಿವ್ಯಕ್ತಳಾಗಿದ್ದಾಳೆ, ಆ ವಿಧವಾದ ಯೋಗ್ಯ ಸ್ವರೂಪವನ್ನು ಪಡೆದಂತಹ
ದ್ರೌಪದಿ ದೇವಿ ಅವಳು ವೇದಿದಾಂ, ಅದಕ್ಕೆ ವೇದಿ, ಯಜ್ಞ ವೇದಿ, ಆ ಯಜ್ಞ ಬೆಂಕಿ ವೇದಿಯಲ್ಲಿ ಹುಟ್ಟಿ ಬಂದವಳಾದ್ದರಿಂದ ಅವಳಿಗೆ ವೇದಿದಾ ಅಂತಲೂ ದ್ರೌಪದಿಯ ಹೆಸರು. ಆ ವಿಧವಾಗಿ ಅವಳನ್ನು ನೋಡಿ ದೃಷ್ಟುವ ಆ ದ್ರೌಪದಿಯನ್ನು ನೋಡಿ ಅವಳಂತೆ ಈ ಮಂತ್ರಗಳನ್ನು ಮಧ್ವಾಚಾರ್ಯರು ನೋಡಿದ್ದಾರೆ. ಅದು ಇಬ್ಬರಿಗೂ ಈ ವಿಧವಾಗಿ ಆ ವಿಶೇಷಣ ಇಬ್ಬರಿಗೂ ಅನ್ವಯವಾಗುತ್ತೆ. ಅದಾದ ಮೇಲೆ ರುಚಿರಾಂಗೀಂ, ರುಚಿರಾಂಗೀಂ ಅಂದ್ರೆ ಶೋಭನ ಶಿಕ್ಷಾದಿ ಅಂಗಯುಕ್ತಾಂ, ಶಿಕ್ಷಾ ವ್ಯಾಕರಣ ಜ್ಯೋತಿಷ ಕಲ್ಪ ಛಂದಸ್ಸು ಈ ವಿಧವಾಗಿ ಆ ವೇದಾಂಗಗಳ ಆರು ವೇದಾಂಗಗಳು ಯಾವುದಿದೋ ಆ ವೇದಾಂಗಗಳ ಜತೆಲಿ ಇರುವಂತಹ ಸುಂದರವಾದ ಶೋಭನವಾದ ಶಿಕ್ಷಾದಿ ಆ ಷಡಂಗ ಯುಕ್ತವಾಗಿರುವಂತಹ ವೇದಗಳು ಅದು ವೇದಗಳಿಗೆ. ಅದೇ ವಿಧವಾಗಿ ದ್ರೌಪದಿಯ ವಿಷಯದಲ್ಲಿ ರುಚಿರ ಅಂದ್ರೆ ಬಹಳ ಸುಂದರವಾಗಿರುವಂತಹ ಹಸ್ತ ಪಾದ ಆದಿ ಅಂಗೀಂ ಕೈ ಕಾಲು ಅವಯವಗಳೆಲ್ಲ ಅವಯವಗಳು ಕೂಡ ಸುಂದರವಾದ ಅವಯವಗಳಿಂದ ಕೂಡಿರುವಂತಹ ದ್ರೌಪದಿ ದೇವಿ ಅಂತೇಳಿ ಅವಳಿಗೆ ರುಚಿರಾಂಗಿ. ಅದಾದ ಮೇಲೆ ಸೂತ್ರ ದೀಪ್ತಮಣಿ ಮಾಲಿಕೆಯ ಅಲಂ ಶೋಭನೆ. ಸೊ ಸೂತ್ರ ದೀಪ್ತಮಣಿ ಮಾಲಿಕೆಯ ಅಂದರೆ ಬ್ರಹ್ಮಸೂತ್ರಗಳು ಅಂತ ಕರೆಯಲ್ಪಡುವ ಬ್ರಹ್ಮಸೂತ್ರಾಖ್ಯ ಶೋಭನ ಮಣಿ ಮಾಲಿಕೆಯ ಶುಭಕರವಾದಂತಹ ಬ್ರಹ್ಮಸೂತ್ರಗಳೆನ್ನುವ ಆ ಮಾಲಿಕೆಯಿಂದ, ಅದು ಬ್ರಹ್ಮಸೂತ್ರಗಳೇ ಒಂದು ಮಾಲೆಯಂತೆ ಇದೆ, ಅದರಿಂದ ಕೂಡಿರುವಂಥದ್ದು ವೇದಗಳು. ದ್ರೌಪದಿಯ ವಿಷಯದಲ್ಲಿ ಅವಳು ಸೂತ್ರ ಅಂದ್ರೆ ದಾರಕ್ಕೆ ಹೋಲಿಸಿದಂತಹ ಸೂತ್ರೇಶು ತಂತುಸು ದೀಪ್ತಾನಾಂ ಮಣೀನಾಂ ಮಾಲಯ. ಆ ವಿಧವಾಗಿ ದಾರಕ್ಕೆ ಹೋಣಿಸಿದಂತಹ ಪ್ರಕಾಶಮಾನವಾದ ಮಣಿಗಳಿಂದ ಕೂಡಿರುವಂಥವಳು ದ್ರೌಪದಿ ಆಗಿದೆ. ಆ ವಿಧವಾಗಿ ಅಲಂ ಭೂಷಿತಾಂ, ಅಲಂ ಚೆನ್ನಾಗಿ ಭೂಷಿತಾಂ, ಭೂಷಿತಲಾಗಿರುವಂತಹ ಅವಳಾಗಿದ್ದಾಳೆ ದ್ರೌಪದಿ. ಅಲಂ ಭೂಷಿತಾಂ, ಚೆನ್ನಾಗಿ ಭೂಷಿತವಾಗಿ ಇದೆ ವೇದ ಸಮೂಹ. ಭುವನ ಭೂಷಣ ಭೂತಾಂ, ಅಷ್ಟೇ ಅಲ್ಲದೆ ಅದು ಹೇಗೆ ಅಂದ್ರೆ ಭುವನ ಭೂಷಣ ಭೂತಾಂ, ಇಬ್ಬರಿಗೂ ಅನ್ವಯವಾಗ ಭುವನ ಅಂದ್ರೆ ಪ್ರಪಂಚ, ಈ ಪ್ರಪಂಚಕ್ಕೆ ಅಲಂಕಾರ ಪ್ರಾಯವಾಗಿರು ವೇದಗಳು, ವೇದ ಸಮೂಹ ಪ್ರಪಂಚಕ್ಕೆ ಅಲಂಕಾರ ಪ್ರಾಯ, ದ್ರೌಪದಿಯು ಪ್ರಪಂಚಕ್ಕೆ ಅಲಂಕಾರ ಪ್ರಾಯ, ವೇದದ ಅಭಿಮಾನಿ ಭಾರತೀ ದೇವಿ ಅವತಾರ. ಆದ್ದರಿಂದ ಇಬ್ಬರೂ ಕೂಡ ಈ ಪ್ರಪಂಚಕ್ಕೆ ಭೂಷಣ ಪ್ರಾಯರಾಗಿದ್ದಾರೆ, ಅಲಂಕಾರ ಪ್ರಾಯರಾಗಿದ್ದಾರೆ ಅನ್ನುವುದು ಈ ವಿಧವಾಗಿ ಇಬ್ಬರಿಗೂ ಕೂಡ ಈ ಒಂದೊಂದು ವಿಶೇಷಣ ಅನ್ವಯವಾಗತ್ತೆ. ಅದಾದ ಮೇಲೆ ನೆಕ್ಸ್ಟ್ 25ನೇದು ಸ್ವಲ್ಪ ನೋಡೋಣ. ಎರಡು ಇದು ಪಾದ ಸುಂದರ ಪದಕ್ರಮ ಭಾವೈಹಿ ಭಾಸಿತಾಂ ಅಂತೇಳಿ. ಐ ಥಿಂಕ್ ಇಲ್ಲಿಗೆ ಸಮಯ ಆಯಿತು. ಸರಿ, ಇದು 25ನೇ ಶ್ಲೋಕ, ನೆಕ್ಸ್ಟ್ ಕ್ಲಾಸ್ ನೋಡೋಣ ಅಲ್ಲಿ. ನಾಳೆನೇ ಇದೆ ಮತ್ತು ಅರೆ ಶ್ರೀನಿವಾಸ ದೀಕ್ಷಣಾರ್ಪಣ. ಏನಾದರೂ ಪ್ರಶ್ನೆಗಳಿದ್ರೆ ಸ್ಟಾರ್ 6 ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು ಹರೇಶ್.